ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಗೆ ಎರಡನೇ ಪಟ್ಟಿ ಸಿಕ್ಕಾಪಟ್ಟೆ ಇಕ್ಕಟ್ಟನ್ನ ತರಿಸಿದೆ. ಪಟ್ಟಿಯನ್ನ ಅಂತಿಮ ಮಾಡುವಲ್ಲಿ ಸಿದ್ದು ಹಾಗೂ ಡಿಕೆಶಿ ನಡುವೆ ಒಮ್ಮತ ಮೂಡಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೊದಲಿಂದಲೂ ಕೂಡ ಅವರಿಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಾನೆ ಇತ್ತು, ಈ ಚುನಾವಣೆಯಲ್ಲೂ ಅದು ಬಹಿರಂಗವಾಗುತ್ತಾ ಅನ್ನುವಂಥ ಎಲ್ಲಾ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಇನ್ನೂ ಕೂಡ ಒಮ್ಮತ ಮೂಡಿಲ್ವೇನ್ರಿ? ಎರಡು ದಿನಗಳ ಕಾಲ ಬೆಳಗ್ಗೆ ರಾತ್ರಿ ಸಭೆ ನಡೆಸಿದ್ರು, ಎರಡನೇ ಪಟ್ಟಿ ಅಂತಿಮ ಆಗಿಲ್ಲ. ಇಬ್ಬರ ನಡುವೆ ಒಮ್ಮತ ಮೂಡಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಕೇವಲ 40 ಕ್ಷೇತ್ರಗಳಿಗೆ ಮಾತ್ರ ಸಿಂಗಲ್ ನೇಮ್ ಫೈನಲ್ ಆಗಿರೋದು, 60 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯೇ ಈಗ ದೊಡ್ಡ ಕಗ್ಗಂಟಾಗಿ ಹೋಗಿದೆ. ಇನ್ನು ಯಾವಾಗ್ರಿ ಅವರು ಫೈನಲ್ ಮಾಡ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ಇಬ್ಬರು ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡಲಾಗಿದೆ. ಕೆಲ ಕ್ಷೇತ್ರಗಳಲ್ಲಿ 3 ಜನರ ಹೆಸರು ಶಿಫಾರಸು ಮಾಡೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಎಲ್ಲವೂ ದೆಹಲಿಯಲ್ಲಿ ಅಂತಿಮ ಮಾವಣ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ನೋಡ್ರಪ್ಪ, ಕೆಲವೊಂದು ಕ್ಷೇತ್ರದಲ್ಲಿ 2 ಹೆಸರು ಶಿಫಾರಸು ಮಾಡಿ, ಇನ್ನೊಂದು ಕ್ಷೇತ್ರದಲ್ಲಿ 3 ಹೆಸರು ಕೊಡಿ, ಎಲ್ಲವನ್ನೂ ಕೂಡ ದೆಹಲಿಯಲ್ಲಿ ಫೈನಲ್ ಮಾಡೋಣ. ಎಲ್ಲವೂ ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿಯಲ್ಲಿ ಅಂತಿಮ ಮಾಡೋದಕ್ಕೆ ತೀರ್ಮಾನ ಮಾಡಲಾಯಿತು. ದೆಹಲಿಯಲ್ಲಿ ಏಪ್ರಿಲ್ 3ನೇ ತಾರೀಕು ಸಿಇಸಿ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಈ ಎರಡನೇ ಪಟ್ಟಿ ಫೈನಲ್ಗೆ ಹೈಕಮಾಂಡ್ ಎಂಟ್ರಿ ಅನಿವಾರ್ಯವಾಗ್ಬಿಡ್ತಾ ಹಾಗಾದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಟಿಕೆಟ್ ಫೈಟ್ ತಾರಕಕ್ಕೇರಿದೆಯಾ? ಆ ಕಡೆ ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಸುರ್ಜೇವಾಲಾ ಪ್ರಯಾಣ ಮಾಡ್ತಾರೆ, ಈ ಕಡೆ ಖರ್ಗೆಯನ್ನ ದಿಢೀರ್ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್. ಇವರಿಬ್ಬರನ್ನ ನಿಭಾಯಿಸುವಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿ ಹೋಗ್ಬಿಡುತ್ತಾ ಅಂತ ಯಾರು ಮಾತು ಕೇಳೋದು? ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ಬಹಳ ಪ್ರಭಾವಿ ನಾಯಕರು ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಗೆ ಈ ಚುನಾವಣೆ ಅಳಿವು ಉಳಿವಿನ ಪ್ರಶ್ನೆ. ಈ ಚುನಾವಣೆಯನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿಲ್ಲ ಅಂತಂದ್ರೆ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಕಾಂಗ್ರೆಸ್ ಅವರೇ ಯೋಚನೆ ಮಾಡಬೇಕು. ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ಗೆ. ಏನಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಲೇಬೇಕು, ಈ ಸಲಿ ಚುಕ್ಕಾಣಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು. ಇವರಿಬ್ಬರು ಜಗಳ ಆಡ್ತಾ ಇದ್ರೆ ಕಾಂಗ್ರೆಸ್ನ ಹೈಕಮಾಂಡಿಗ ಆಯ್ತಪ್ಪ ಶಿಫಾರಸು ತಗೊಂಡು ಅಂದರೆ ಹೆಸರುಗಳನ್ನ ಶಿಫಾರಸು ಮಾಡಿ, ರೆಫರ್ ಮಾಡಿ, ಒಂದು 3-4 ಹೆಸರುಗಳನ್ನ ಒಂದು ಕ್ಷೇತ್ರದಲ್ಲಿ ದೆಹಲಿಗೆ ತೊಗೊಂಡು ಬನ್ನಿ, ಅಲ್ಲಿ ಎಲೆಕ್ಷನ್ ಕಮಿಟಿ ಇದೆ, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಇದೆ, ಅಲ್ಲಿ ಅಂತಿಮಗೊಳಿಸೋಣ ಅಂತ ಸುರ್ಜೇವಾಲಾ ಹೇಳಿದ್ದಾರೆ.